ಓಂ ಶ್ರೀ ಗುರುಭ್ಯೋ ನಮಃ ಮುಖ ಅಥವಾ ಫೇಸ್ ರೇಡಿಂಗ್ ಮುಖವು ಮಾಂಸಖಂಡಗಳಿಂದ ಕೂಡಿದ್ದರೆ ಅತ್ಯಂತ ಧಾರಾಳ ವ್ಯಕ್ತಿಯು ಸುಖ ಭೋಗಪ್ರಿಯನೂ ಆಗಿರ್ತಾನೆ ಆನಂತರ ನಂಬಿಕಸ್ತನು ಕೂಡ ಆಗಿರ್ತಾನೆ ಅವನು ಮುಖ ದುಂಡಾಗಿದ್ದರೆ ಬುದ್ಧಿವಂತನಾಗಿರ್ತಾನೆ ತಿಳಿವಳಕ್ಕೆ ಉಳ್ಳಂಥ ವ್ಯಕ್ತಿ ಆಗಿರ್ತಾರವರು ಅವರು ಆದರೆ ಈ ಮುಖ ದುಂಡಾಗಿದ್ದು ಬುದ್ಧಿವಂತನಾದರೆ ಕೋಪ ಬಂದರೆ ದಯಾವಂತನಾಗುವುದ ಬದಲು ಅವನು ಕ್ರೂರಿ ಆಗ್ಬಿಡ್ತಾನೆ ಅಂತ ಮುಖ ಚಿಕ್ಕದಾಗಿಯೂ ಇದ್ದರೆ ಅವನು ನಿಷ್ಕಪಟ ವ್ಯಕ್ತಿಯು ಆದರೆ ಅವನ ಬಲವನ್ನು ಅವನು ವೃದ್ಧಿ ಮಾಡ್ಕೋಬೇಕು ಅಂತ ಮುಖ ಉದ್ದವಾಗಿದ್ದರೆ ಅವನು ಆಚಾರಶೀಲನೂ ಸುಖ ಉಪಭೋಗಿಯೂ ಅವನು ಅದೇ ಮುಖವು ಅಗಲವಾಗಿಯೂ ದಪ್ಪವಾಗಿ ಇದ್ದರೆ ಅವನು ಹೆಚ್ಚಾದ ಪ್ರಪಂಚದ ಜ್ಞಾನವ ತಿಳ್ ತಿಳ್ಕೊಳ್ಳೋದಕ್ಕೆ ಅವನು ಹಂಬಲಿಸ್ತಾನೆ ಅಂತ ಇನ್ನು ಮುಖವು ವಿವಿಧ ವರ್ಣಗಳಿಂದ ಬೇರೆ ಬೇರೆ ಬಣ್ಣಗಳಿಂದ ಮುಖವು ಕೂಡಿದ್ದರೆ ಅವನು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ಹೆಚ್ಚು ಇಲ್ಲದೆ ಹೆಚ್ಚು ಕಪ್ಪಾಗಿಲ್ಲದೆ ಮಿಶ್ರ ವರ್ಣಗಳು ಹೆಚ್ಚಾಗಿದ್ದರೆ ಮುಖವು ವಿವಿಧ ಬಣ್ಣಗಳಿಂದ ಕೂಡಿದ್ದರೆ ಅವನು ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ಹಾಗೆಯೇ ಮುಖವು ತುಂಬ ಮೃದುವಾಗಿ ತುಂಬ ಕೋಮಲವಾಗಿಯೂ ಶೀತವಾಗಿ ಇದ್ದರೆ ಸಂತಾನಕ್ಕೆ ಅಡ್ಡಿ ಉಂಟಾಗ್ತದೆ ಸಂತಾನ ನಿಧಾನ ಆಗುತ್ತದೆ ಅಥವಾ ಕೆಲವು ವೇಳೆ ನಪಂಸಕತ್ವ ಕೂಡ ಕಾಡಬಹುದು ಹಾಗಾಗಿ ಈ ಮೃದುವಾದ ಅತ್ಯಂತ ಕೋಮಲವಾದ ಶೀತಲವಾದ ಮುಖದವರು ಸಂತಾನದ ಕಡೆ ಯಾವುದೇ ಪ್ಲಾನ್ ಮಾಡದೆ ಸಂತಾನದ ಅಭಿವೃದ್ಧಿ ಕಡೆ ಗಮನವನ್ನು ಕೊಡಬೇಕು ಅಂತ ಈ ಫೇಸ್ ರೀಡಿಂಗ್ ಹೇಳುತ್ತೆ ಸೊ ಇನ್ನು ಕೂದಲು ಕೂದಲು ಒತ್ತಾಗಿಯೂ ಮೃದುವಾಗಿ ಇದ್ದರೆ ಅವನು ಪುರುಷತ್ವ ಉಳ್ಳವನು ಶೀತ ಪ್ರಕೃತಿ ಆಗ್ತಾನೆ ಅದೇ ಕೂದಲು ಜೋಲು ಬಿದ್ದುಕೊಂಡು ಮೃ ತುಂಬ ಮೃದುವಾಗಿದ್ದರೆ ಶೀತ ಹೆಚ್ಚಾಗಿರುತ್ತೆ ಆನಂತರ ಆ ಕೂದಲು ಬೇಗ ಬೇಗ ಬೆಳೀತಾ ಇದ್ದರೆ ಅವನಲ್ಲಿ ವಿಶೇಷವಾಗಿ ಶೀಘ್ರ ಕೋಪದವರು ಶಾರ್ಟ್ ಟಂಪರ್ ಅವರು ಅಂತ ಹಾಗೆಯೇ ಈ ಕೂದಲು ಗುಂಗುರು ಗುಂಗುರಾಗಿ ಕಪ್ಪಾಗಿದ್ದರೆ ಅವರಲ್ಲಿ ಉಷ್ಣ ಪ್ರಕೃತಿ ಹೆಚ್ಚಾಗಿರುತ್ತೆ ಕೂದಲು ಮೊದಲೇ ಹೇಳಿದಾಗೆ ಬೇಗ ಬೇಗ ಬೆಳೆದ್ರೆ ಅವ್ರಿಗೆ ಬೇಗ ಬೇಗ ಕೋಪ ಕೂಡ ಬರ್ತಾ ಇರುತ್ತೆ ಆನಂತರ ಕೂದಲು ನೇರವಾಗಿದ್ದು ಕೊನೆಯಲ್ಲಿ ಒಂದು ಬಗ್ಗಿದ ಮುಳ್ಳಿನಂತಿದ್ದರೆ ಅವರ ಪ್ರಕೃತಿ ಬಹಳ ಜೋರಾಗಿರ್ತದೆ ಅವರು ಭಯಂಕರ ಪ್ರಕೃತಿ ಉಳ್ಳವರು ಅಂತ ಕೂದಲು ನುಣುಪಾಗಿದ್ದು ಒಂದೇ ಮಟ್ಟವಾಗಿದ್ದರೆ ಅವನು ಬುದ್ಧಿವಂತನು ಆಗ್ತಾನವನು ಅಂತ ಇನ್ನು ಕೂದಲು ಕೋಮಲವಾಗಿ ವಿರಳವಾಗಿ ಇದ್ದರೆ ಆರೋಗ್ಯದ ಕಡೆ ಗಮನವನ್ನು ಕೊಡಬೇಕು ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಅಂತ ಈ ಕೂದಲಿನ ವಿಚಾರದಲ್ಲಿ ಗೊತ್ತಾಗುತ್ತೆ ಇನ್ನು ಕಣ್ಣುಬ್ಬು ಮತ್ತು ಕಣ್ಣು ರೆಪ್ಪೆಗಳು ಈ ಹುಬ್ಬಿನ ಕೂದಲು ಉದ್ದವಾಗಿದ್ದು ಎರಡು ಹುಬ್ಬುಗಳು ಹರಡಿಕೊಂಡಿದ್ದರೆ ಅವನು ನಿಷ್ಕಪಟೆಯಾಗಿರ್ತಾನೆ ಅವನಲ್ಲಿ ಮೋಸ ವಂಚನೆ ಅನ್ನೋದು ಇರೋಲ್ಲ ಸ್ವಾಭಾವಿಕವಾಗಿ ಆ ಒಂದು ಕಣ್ಣು ಹುಬ್ಬು ಮಡಚಿಕೊಂಡಿದ್ದರೆ ಅವನಿಗೆ ಏನೂ ನಾಚಿಕೆ ಅಂತ ಇರೋಲ್ಲ ಅಂದರೆ ಊಟ ತಿಂಡಿಯಲ್ಲಿ ಕೇಳಿ ಪಡೆದು ಅವನು ಊಟ ಮಾಡ್ತಾನೆ ಯಾವುದರಲ್ಲೂ ಕೂಡ ಅವನು ನಾಚಿಕೆ ಆಗಲಿ ಸಂಕೋಚವನ್ನು ಪಡೋದಿಲ್ಲ ಅವನು ಅಂತ ಆನಂತರ ಮಾನ ಮರ್ಯಾದೆ ಅನ್ನೋದ್ರ ಬಗ್ಗೆ ಅವರು ತಲೆಕೆಡಿಸ್ಕೊಳ್ಳಲ್ಲ ತಮಗೆ ಬೇಕಾದ್ದನ್ನು ಅವರು ಪಡ್ಕೊಳ್ಳಿಕ್ಕೆ ಅವರು ಇಚ್ಛೆ ಪಡ್ತಾರೆ ಅಂತ ನಾಚಿಕೆ ಯಾವುದರಲ್ಲೂ ಕೂಡ ಅವರು ಪಡೋದಿಲ್ಲ ಅವರು ಆದರೆ ಆ ಕಣ್ಣುಬ್ಬು ಸ್ವಾಭಾವಿಕವಾಗಿ ಮಡಚಿಕೊಂಡಿದ್ದರೆ ಎಲ್ಲರಿಗಿಂತಲೂ ನಾನು ಮೇಲಿರಬೇಕು ಎಲ್ಲರಿಗಿಂತ ನಾನು ಹೆಚ್ಚಾಗಿರಬೇಕು ನಾನು ಯಾರತ್ರ ಇರಬಾರ್ದು ನಾನು ನನ್ನ ಹತ್ರ ಎಲ್ಲರೂ ಬರಬೇಕು ನಾನೇ ಎಲ್ರಿಗಿಂತ ಮೇಲಿರಬೇಕು ಅನ್ನೋ ಒಂದು ಸ್ವಭಾವ ಅವರಲ್ಲಿ ಹೆಚ್ಚಾಗಿ ಕಾಡ್ತಾ ಇರುತ್ತೆ ಇನ್ನು ಕಣ್ಣುಬ್ಬು ಚಿಕ್ಕದಾಗಿದ್ದು ಒತ್ತಾಗಿದ್ದರೆ ಅವರು ಅತ್ಯಂತ ಒಳ್ಳೆಯ ಸ್ವಭಾವ ವ್ಯಕ್ತಿಯಾಗಿರ್ತಾರೆ ತಿಳಿವಳಿಕೆ ವೇಳೆಯವರಾಗಿರ್ತಾರೆ ಆದರೆ ಅವರಲ್ಲಿ ದ್ವೇಷ ಹಾಗೆ ಜಿದ್ದು ಅನ್ನೋದು ಬಂದುಬಿಡತ್ತೆ ಅದರ ಕಡೆ ಅವರು ಗಮನವನ್ನು ಕೊಡಬೇಕು ಇನ್ನು ಕಣ್ಣು ರೆಪ್ಪೆಗಳು ಚಿಕ್ಕ ಚಿಕ್ಕ ಕಣ್ಣು ರೆಪ್ಪೆ ಇದ್ದರೆ ಅವನು ಬುದ್ಧಿವಂತನಾಗ್ತಾನೆ ಕೋಪ ಬಂದರೆ ಅವನು ಕ್ರೂರಿ ಆಗಿಬಿಡ್ತಾನೆ ಅಂತ ಇನ್ನು ಈ ಕಣ್ಣು ರೆಪೆ ಚಿಕ್ಕವಾಗಿದ್ದರೆ ತುಂಬ ಚಿಕ್ಕ ಕಣ್ಣುರಪ್ಪೆ ಇದ್ದರೆ ಅವನು ಬುದ್ಧಿವಂತನೂ ಹೌದು ಕೋಪ ಬಂದರೆ ಕ್ರೂರಿಯಾಗ್ತಾನೆ ಉದ್ದವಾಗಿದ್ದರೆ ಅಥವಾ ಕಣ್ಣುರಪ್ಪಿ ಹೆಚ್ಚು ಕೂದಲಿನಿಂದ ಕೂಡಿದ್ದರೆ ಅವನು ಕೆಲವು ವೇಳೆ ಒರಟು ಸ್ವಭಾವದವನಾಗಿರ್ತಾನೆ ಅಂತ ಇನ್ನು ಕಣ್ಣುಗಳು ವಿಶೇಷವಾಗಿ ಮನುಷ್ಯನಿಗೆ ಆಕರ್ಷವಾಗಿರತಕ್ಕಂಥದ್ದು ಕಣ್ಣು ಅದು ಸೂರ್ಯ ಚಂದ್ರರ ಒಂದು ಪ್ರಭಾವ ಆ ಕಣ್ಣಿನ ಮೇಲೆ ಹೆಚ್ಚಿರುತ್ತೆ ಕಣ್ಣುಗಳು ದೊಡ್ಡದಾಗಿಯೂ ವಿಶಾಲವಾಗಿಯೂ ಇದ್ದರೆ ಅವನು ಸೋಮಾರಿಯಾಗ್ಬಿಡ್ತಾನೆ ಅಂತ ಧೈರ್ಯಶಾಲಿಯೂ ಹೌದು ಆದರೆ ಕೆಲವು ವೇಳೆ ಸುಳ್ಳು ಹೇಳ್ಬಿಡ್ತಾರೆ ಅವರು ಅಂತ ಅವ್ರಿಗೆ ಅದು ಇಷ್ಟ ಆಗುತ್ತೆ ಸುಳ್ಳು ಹೇಳೋಕ್ಕೆ ಇಷ್ಟ ಅವರು ತಮಾಷೆ ಜೋಕ್ ಮಾಡ್ಕೊಂಡಿರ್ತಾರೆ ಅಂತ ಆಮೇಲೆ ಕೆಲವು ವೇಳೆ ಅವರು ಹೊರಟಾಗಿರ್ತಾರೆ ಯಾವಾಗ ಕಣ್ಣುಗಳು ತುಂಬ ದೊಡ್ಡದಾಗಿದ್ದು ವಿಶಾಲವಾಗಿದ್ದರೆ ಹೊರಟ ಸ್ವಭಾವ ಕೂಡ ಅವ್ರ ಮನಸ್ಸಲ್ಲಿ ಮನೆ ಮಾಡಿರುತ್ತೆ ಸುಳ್ಳು ಹೇಳೋದ್ರಲ್ಲಿ ಆಸಕ್ತಿ ತೋರಿಸ್ತಾರೆ ಆಗಿರ್ತಾರೆ ಸ್ವಲ್ಪ ಸೋಮಾರಿಯೂ ಆಗಿರ್ತಾರೆ ಅವರು ಅಂತ ಇನ್ನು ಕಣ್ಣುಗಳು ಒಂದು ಗುಳಿ ಬಿದ್ದಂತಿದ್ದರೆ ಅಂದರೆ ಕಣ್ಣು ತುಂಬ ಒಳಗಡೆ ಇದ್ದರೆ ಒಂದು ಹಳ್ಳದಲ್ಲಿರ್ತಕ್ಕಂಥ ಕಣ್ಣು ಥರ ಇದ್ದರೆ ಅವರಲ್ಲಿ ಯಾವಾಗಲೂ ಅನುಮಾನ ಸಂದೇಹ ಅನ್ನೋದು ಮನೆ ಮಾಡಿರುತ್ತೆ ಅವರು ಸಂದೇಹ ಪಡ್ತಕ್ಕಂಥ ವ್ಯಕ್ತಿಯು ಅವರು ವಿಜ್ಞಾನಿ ಕೂಡ ಆಗಿರಬಹುದು ಅಥವಾ ಎಲ್ಲರಲ್ಲೂ ಮೇಲೂ ಅನುಮಾನ ಬೀಳ್ತಕ್ಕಂಥವರು ಸಂದೇಹ ಬೀಳ್ತಕ್ಕಂಥ ಮನಸ್ಸುಳ್ಳವರು ಅಂತ ಅವರಿಗೆ ಅನುಮಾನ ಜಾಸ್ತಿ ಸಂದೇಹ ಜಾಸ್ತಿ ಯಾರಿಗೆ ಈ ಕಣ್ಣು ಕುಳಿಯಲ್ಲಿದ್ದು ಅಂದರೆ ಹಳ್ಳದಲ್ಲಿ ಒಳಗಡೆ ತುಂಬ ಡೀಪು ಕಣ್ಣು ಒಳಗಡೆ ಇದ್ದರೆ ಅವರ ಮನಸ್ಸು ಸಂದೇಹವುಳ್ಳ ಮನಸ್ಸು ಆನಂತರ ಅವರನ್ನು ಅನುಮಾನ ಬೀಳ್ತಕ್ಕಂಥ ಮನಸ್ಸು ಅಂತ ಗೊತ್ತಾಗುತ್ತೆ ಇನ್ನು ಕಣ್ಣುಗಳು ತೀಕ್ಷ್ಣವಾಗಿ ಇದ್ದು ತೀಕ್ಷ್ಣ ದೃಷ್ಟಿಯು ಇದ್ದು ಕಣ್ಣುಗಳು ಜೋತಾಡುತ್ತಿರುವ ರೆಪ್ಪೆಗಳಿಂದ ಕೂಡಿದ್ದರೆ ಅವನು ತುಂಬ ಪಟಿಂಗನಾಗ್ತಾನೆ ಅವನು ನ್ಯಾಯ ಅನ್ಯಾಯದ ಕಡೆ ಗಮನ ಕೊಡದೆ ತನ್ನ ವಾದವನ್ನು ಮಂಡಿಸುವುದರಲ್ಲಿ ಅವನು ಸಮರ್ಥನಾಗಿರ್ತಾನೆ ಅಂತ ತನ್ನ ವಾದವೇ ಮುಂದೋಗಬೇಕು ಅಂತ ಅವನು ವಾದ ಮಾಡಿ ಅವನು ಗೆಲ್ಲಲು ಅವನು ಯಾವಾಗಲೂ ಪ್ರಯತ್ನ ಇರ್ತಾನೆ ಅಂತ ಇನ್ನು ಅದೇ ಕಣ್ಣು ಆ ವ್ಯಕ್ತಿಗೆ ಹೇಸರಗತ್ತೆ ಹಾಗೆ ಚಿಕ್ಕ ಚಿಕ್ಕ ಕಣ್ಣುಗಳಿದ್ದರೆ ಅವನಲ್ಲಿ ಜ್ಞಾನದ ಕೊರತೆ ಇರುತ್ತೆ ಅಜ್ಞಾನ ಅವನನ್ನು ಕಾಡುತ್ತೆ ಯಾರು ಹೆಂಗೆ ಹೇಳ್ತಾರೋ ಅದನ್ನು ಕೇಳುವಂಥ ವ್ಯಕ್ತಿ ಆಗಿರ್ತಾನೆ ತನ್ನ ಸ್ವಂತ ಬುದ್ಧಿಗಿಂತ ಇನ್ನೊಬ್ಬರು ಏನು ಹೇಳ್ತಾರೋ ಅಥವಾ ಹೇಳಿಕೆ ಮಾತನ್ನು ಕೇಳತಕ್ಕಂಥ ವ್ಯಕ್ತಿ ಅವನಾಗಿರ್ತಾನೆ ಯಾವಾಗ ಅಂದರೆ ಕಣ್ಣು ಹೇಸರಗತ್ತೆಗಿಂತೆ ತುಂಬ ಚಿಕ್ಕ ಚಿಕ್ಕ ಕಣ್ಣುಗಳಿದ್ದರೆ ಅಂತ ಇನ್ನು ಮುಂದಿನದು ಮೂಗು ಬಹಳ ಮುಖ್ಯವಾಗಿರತಕ್ಕಂಥ ಆಕರ್ಷಕ ಒಂದು ಅಂಗ ಈ ಮೂಗು ಎತ್ತರವಾಗಿದ್ದರೆ ತುಂಬ ತುಂಟನು ತುಂಬ ತುಂಟಿಯೂ ಸುಳ್ಳು ಹೇಳುವುದರಲ್ಲಿ ಆಸಕ್ತಿಯು ಯಾವ ಕೆಲಸ ಮಾಡಲು ಇಂಜರಿಯೋದಿಲ್ಲ ಯಾವಾಗ ಮೂಗು ಎತ್ತರವಾಗಿದ್ದರೆ ಅಥವಾ ಅವರು ತುಂಟು ಸ್ವಭಾವ ವ್ಯಕ್ತಿ ಅವರು ಆಗಿರ್ತಾರೆ ಹುಟ್ಟದಾಗಿಂದ ತುಂಬ ತುಂಟ ತುಂಟ ಅಂದರೆ ತುಂಟಿ ಅಂದರೆ ಆ ಮೂಗು ಎತ್ತರವಾಗಿರುತ್ತೆ ಇನ್ನು ಮೂಗು ದೊಡ್ಡದಾಗಿಯೂ ಉದ್ದವಾಗಿಯೂ ಇದ್ದು ಅದು ಬಾಗಿಕೊಂಡಿದ್ದರೆ ಧರ್ಮ ಕಾರ್ಯಗಳನ್ನು ಮಾಡುವುದರಲ್ಲಿ ಸತ್ಯ ಹೇಳೋದರಲ್ಲಿ ನಿಜವನ್ನು ಹೇಳೋದರಲ್ಲಿ ಅವರು ಆಸಕ್ತರಾಗಿರ್ತಾರೆ ಅವರಲ್ಲಿ ಯಾವುದೇ ಮೋಸ ಅನ್ಯಾಯಗಳು ಇರೋಲ್ಲ ಹೃದಯ ಅದು ಬಹಳ ಸ್ಫಟಿಕದಂತೆ ಶುದ್ಧವಾಗಿರ್ತಕ್ಕಂಥ ಒಂದು ಹೃದಯ ಆಗಿರುತ್ತೆ ಅನ್ಯಾಯ ಎಲ್ಲಾದರೂ ನಡೆದರೆ ಅದನ್ನು ಖಂಡಿಸ್ ಖಂಡಿಸುವುದಲ್ಲೇ ಅವರು ಮುಂದಾಗ್ತಾರೆ ಇನ್ನು ಆ ಮೂಗು ಅಥವಾ ನಾಸಿಕ ಅಂತ ಏನು ಕರೀತೀವೋ ಆ ಮೂಗಿನ ಕೊನೆಯಲ್ಲಿ ಆ ಮೂಗಿನ ಕೊನೆಯಲ್ಲಿ ದುಂಡಾಗಿದ್ದು ಸಣ್ಣ ಸಣ್ಣ ಚುಕ್ಕೆಗಳಿಂದ ಕೂಡಿದ್ದರೆ ಅವನು ಬಹಳ ಜಂಬ ಕೊಳು ಕೊಚ್ಚಂಥ ವ್ಯಕ್ತಿಯು ಯಾವಾಗ ಆ ಮೂಗಿನ ಕೊನೆಯಲ್ಲಿ ದುಂಡಾಗಿದ್ದು ಸಣ್ಣ ಸಣ್ಣ ಚುಕ್ಕೆಗಳಿಂದ ಕೂಡಿದ್ದರೆ ಅವನು ಬಹಳ ಜಂಬ ಕೊಚ್ಚಿಕೊಳ್ಳುವರು ನಂಬಿಕಸ್ಥರು ತುಂಬ ವಿಶ್ವಾಸಿಯಾಗಿರ್ತಾರವರು ಆದರೆ ಜಂಬ ಮಾತ್ರ ಹೆಚ್ಚಿರುತ್ತೆ ಆದರೆ ವಿಶ್ವಾಸ ಪ್ರಿಯರು ನಂಬಿಕಸ್ಥರಾಗಿರ್ತಾರೆ ಅಂತ ಇನ್ನು ವಿಶೇಷವಾಗಿ ಮಕ್ಕಳ ಸ್ತ್ರೀಯರ ಮೂಗು ಹೀಗೇನಾದರೂ ಇದ್ದರೆ ಯಾವ ಥರ ಅದು ಮೂಗಿನ ಕೊನೆಯಲ್ಲಿ ದುಂಡಾಗಿದ್ದು ಸಣ್ಣ ಸಣ್ಣ ಚಿಕ್ಕೆಗಳಿಂದ ಕೂಡಿದ್ದರೆ ಅವರೂ ಜಂಬವನ್ನು ಕೊಚ್ಚುವುದರಲ್ಲಿ ಅವರು ಸಮರ್ಥರಾಗಿರ್ತಾರೆ ನಂಬಿಕಸ್ಥರಾಗಿರ್ತಾರೆ ಆದರೆ ಈ ಮಾಟ ಮಂತ್ರಗಳು ಆನಂತರ ಎಲ್ಲ ವಿದ್ಯೆಗಳಲ್ಲಿ ಅವರು ಆಸಕ್ತಿಯನ್ನು ಅವರು ಹೊಂದಿರ್ತಾರೆ ಅಂತ ಆನಂತರ ದೇಹದ ಅಳತೆಗೆ ಆ ಮೂಗು ಸರಿಯಾಗಿದ್ದರೆ ಅದು ಮ್ಯಾಚ್ ಆಗ್ತಾ ಇದ್ದರೆ ಯಾವಾಗಲೂ ಅವರು ಶಾಂತ ಸ್ವಭಾವವುಳ್ಳವರಾಗಿರ್ತಾರೆ ಜೀವನದಲ್ಲಿ ಬೇಕಾದಷ್ಟು ಆಸೆಗಳಿಂದ ಅವರು ಬದುಕ್ತಾ ಇರ್ತಾರೆ ಆಗಿನ ಆ ಮೂಗಿನ ಸೊಳ್ಳೆಗಳಲ್ಲಿ ಅಥವಾ ಮೇಲ್ಭಾಗದಲ್ಲಿ ಕೂದಲಿದ್ದರೆ ನಿಷ್ಕಪಟಿ ಹೃದಯ ಆಗ್ತಾನೆ ಅಂತ ಆ ಮೂಗಿನ ಒಳಗಡೆ ಹೆಚ್ಚು ಕೂದಲು ಕಂಡು ಬಂದರೆ ಅವರಲ್ಲಿ ಮೋಸ ಅನ್ನೋದು ಒಂದು ಚೂರು ಇರೋಲ್ಲ ಒಳ್ಳೆ ಹೃದಯ ಅವ್ರದ್ದಾಗಿರುತ್ತೆ ಅದೇ ಮೂಗು ದುಂಡಾಗಿದ್ದು ಉದ್ದವಾಗಿದ್ದು ಅಂದವಾಗಿದ್ದರೆ ಆ ಸ್ತ್ರೀಯಾಗಲಿ ಪುರುಷನಾಗಲಿ ಅತ್ಯಂತ ವಿವೇಕಿಯಾಗಿರ್ತಾರೆ ಅವರು ಅಂತ ಬಹಳ ವ್ರತ ನಿಯಮ ಅವರಲ್ಲಿ ಕೂಡಿ ಬರುತ್ತೆ ಯಾವಾಗ ಮೂಗು ದುಂಡಾಗಿದ್ದು ಉದ್ದವಾಗಿದ್ದು ಅಂದವಾಗಿದ್ದರೆ ಅವರು ಅತ್ಯಂತ ಬುದ್ಧಿವಂತರು ವಿವೇಕ ವಿವೇಕಿಯಾಗಿರ್ತಾರೆ ಅದು ಸ್ತ್ರೀಯರಾಗಲಿ ಪುರುಷರಾಗಲಿ ಅವರಲ್ಲಿ ವಿವೇಕ ಅನ್ನತಕ್ಕಂಥದ್ದು ಮನೆ ಮಾತಾಗಿರುತ್ತೆ ಅಂತ ಇನ್ನು ಕಿವಿ ಈ ಕಿವಿಗಳು ದೊಡ್ಡದಾಗಿದ್ದು ವಿಶಾಲವಾಗಿದ್ದರೆ ಅವನು ನಿಷ್ಕಪಟಿಯು ಯಾವುದೇ ಮೋಸ ಇರೋಲ್ಲ ಆದರೆ ಸೋಮಾರಿ ಆಗ್ತಾನೆ ಜ್ಞಾಪಕ ಶಕ್ತಿ ಕೊರತೆ ಅವರಲ್ಲಿ ಇರುತ್ತದೆ ಯಾವಾಗ ಕಿವಿಗಳು ತುಂಬ ದೊಡ್ಡದಾಗಿದ್ದರೆ ಮೆಮೊರಿ ಕಡಿಮೆ ಇರುತ್ತೆ ಅವರಿಗೆಲ್ಲವನ್ನು ಮರ್ತು ಬಿಡ್ತಾರೆ ಆದರೆ ಮನಸ್ಸಲ್ಲಿ ಯಾವುದೇ ಒಂದು ಮೋಸ ವಂಚನೆ ಇರೋಲ್ಲ ಜ್ಞಾಪಕ ಶಕ್ತಿ ಕೊರತೆಯು ಆಮೇಲೆ ಸ್ವಲ್ಪ ಸೋಮಾರಿ ಅವರಲ್ಲಿ ಕಂಡುಬರುತ್ತೆ ಇನ್ನು ಕಿವಿಗಳು ತುಂಬ ಚಿಕ್ಕ ಚಿಕ್ಕ ಕಿವಿಗಳಿದ್ದರೆ ತಿಳಿವಳಕ ಉಳ್ಳತಕ್ಕಂಥ ವ್ಯಕ್ತಿ ಅಂದರೆ ಚಿಕ್ಕ ಕಿವಿ ಇದ್ದಷ್ಟು ಅವನಿಗೆ ತಿಳಿವಳಿಕೆ ಜಾಸ್ತಿ ಇರುತ್ತೆ ಅಂತ ಇನ್ನು ಶರೀರದ ಅಳತೆಗೆ ಸರಿಯಾಗಿ ಕಿವಿಗಳು ಮ್ಯಾಚ್ ಆಗ್ತಾ ಇದ್ದರೆ ಅತ್ಯಂತ ಬುದ್ಧಿವಂತರು ವಿವೇಕಿಗಳು ಸತ್ಯವಂತರು ಧೈರ್ಯಶಾಲಿಗಳು ಆಗಿರ್ತಾರೆ ಅವರು ಇನ್ನು ಕಿವಿಗಳು ಉದ್ದವಾಗಿದ್ದರೆ ಅವರು ಸ್ವಲ್ಪ ಮಟ್ಟಿಗೆ ಧೈರ್ಯವಂತರಾಗಿರ್ತಾರೆ ನಾಚಿಕೆ ಅಂತ ಏನಿರಲ್ಲ ಅವರಿಗೆ ಊಟ ತಿಂಡಿಯಲ್ಲಿ ಅವರು ಬೇಕಾದಷ್ಟು ಕೇಳಿ ಊಟ ತಿಂಡಿಯನ್ನು ಪಡಿತಾರವರು ಯಾವಾಗ ಕಿವಿಯು ಅವ ಹೆಚ್ಚು ಉದ್ದವಾಗಿದ್ದಾರೆ ಅಂತ ಹಾಗಾಗಿ ಕಿವಿಯು ಅಳತೆಗೆ ಸರಿಯಾಗಿ ಮ್ಯಾಚ್ ಆಗಿದ್ದರೆ ಅವನು ಅತ್ಯಂತ ವಿವಿ ವಿವೇಕಿ ಎಷ್ಟು ಚಿಕ್ಕ ಚಿಕ್ಕ ಕಿವಿ ಇದ್ದರೂ ಕೂಡ ಅಷ್ಟೇ ಅವನು ಬುದ್ಧಿವಂತನಾಗಿರ್ತಕ್ಕಂಥ ಈ ಕಿವಿಯ ವಿಚಾರದಲ್ಲಿ ನಮಗೆ ಗೊತ್ತಾಗುತ್ತೆ ಇನ್ನು ಬಾಯಿ ಈ ಬಾಯಿ ಅಂತಕ್ಕಂಥದ್ದು ವಿಶೇಷವಾಗಿರತಕ್ಕಂಥ ಅಂಗ ಈ ಬಾಯಿ ದೊಡ್ಡದಾಗಿ ಅಗಲವಾಗಿದ್ದರೆ ನಾಚಿಕೆ ಇಲ್ಲದವರು ಅಂದರೆ ಅವರಿಗೆ ನಾಚಿಕೆನೇ ಇರಲ್ಲ ನಾಚಿಕೆ ಅಂದರೆ ಏನು ಕೆಟ್ಟವರಲ್ಲ ಆದರೆ ಯಾವುದ್ರಲ್ಲೂ ಕೂಡ ಅವರು ನಾಚಿಕೆ ಪಡೋದಿಲ್ಲ ಅವರು ತನಗೆ ಬೇಕಾದನವರು ಪಡ್ಕೋತಾರೆ ಯಾವಾಗ ಬಾಯಿ ಅಗಲವಾಗಿದ್ದರೆ ಅಥವಾ ದೊಡ್ಡದಾಗಿದ್ದರೆ ಆನಂತರ ತುಂಬ ಮಾತಾಡ್ತಾರೆ ಅವರು ಮಾತು ಅಂದರೆ ಭಾಳ ಅವ್ರಿಗಿಷ್ಟ ಮಾತಾಡಬೇಕು ಮಾತಾಡಬೇಕು ಅಂತ ಆನಂತರ ಕೆಲವು ವೇಳೆ ಅವರು ಹೇಳೋಕ್ಕೂ ಇಷ್ಟಪಡ್ತಾರೆ ಅಂತ ಆನಂತರ ಅವ್ರಿಗೆ ಒಬ್ಬರ ವಿಚಾರವನ್ನು ಹೇಳಿ ಮಾತಾಡೋದು ಅಂದರೆ ಬಹಳ ಪ್ರೀತಿ ಇನ್ನೊಬ್ಬರ ವಿಚಾರವನ್ನು ಅವರು ಹೆಚ್ಚಿಗೆ ಹೇಳಲಿಕ್ಕೆ ಅವರು ಆದರೆ ಅವರು ಆದರೆ ಸಮಾಜದ ಕಟ್ಟಳಿಕೆಗೆ ಅವರು ಗಮನವನ್ನು ಕೊಡಲ್ಲ ಅವರು ಇನ್ನು ಬಾಯಿ ಚಿಕ್ಕದಾಗಿದ್ದರೆ ಅವನು ಅತ್ಯಂತ ಶಾಂತ ಸ್ವಭಾವದವನು ನಂಬಿಕಸ್ತನು ಮಾತಿನಲ್ಲಿ ವಾಕ್ಚಾತುರ್ಯವುಳ್ಳವನು ವಿದ್ವಾಂಸನು ಬುದ್ಧಿವಂತನೂ ಅವನು ಯಾವಾಗ ಬಾಯಿ ಚಿಕ್ಕದಾಗಿದ್ದರೆ ಆದರೆ ಊಟಕ್ಕೆ ಅವನು ಅಷ್ಟೊಂದು ಗಮನವನ್ನು ಕೊಡಲ್ಲ ಇದು ಎಷ್ಟಿರುತ್ತೋ ಅಷ್ಟನ್ನೇ ತಿಂದು ತೃಪ್ತಿ ಅವನು ಅಂತ ಇನ್ನು ತುಟಿಗಳು ದಪ್ಪವಾಗಿದ್ದರೆ ಅವನು ನಿಷ್ಕಪಟಿಯು ಅಂದರೆ ಅವನಲ್ಲಿ ಯಾವುದೇ ಒಂದು ಕಪಟ ಮೋಸ ಇರೋಲ್ಲ ಯಾರು ಹೆಂಗೇಳ್ತಾರೋ ಹಂಗೆ ಕೇಳತಕ್ಕಂಥ ವ್ಯಕ್ತಿ ಇದೊಂದೇ ಡ್ರಾಬ್ಯಾಕು ಅವನು ನಿಷ್ಕಪಟಿ ಆದರೆ ಯಾರು ಹೇಗೆ ಹೇಳ್ತಾರೋ ಅದನ್ನು ಫಾಲೋ ಅಪ್ ಮಾಡ್ತಾನೆ ಅವನು ಅಂತ ಅನಂತರ ಎಲ್ಲ ವಿಚಾರಗಳನ್ನು ತಿಳ್ಕೊಬೇಕು ಸರ್ವ ವಿಷಯಗಳಲ್ಲಿ ಆಸಕ್ತಿ ಇರುತ್ತೆ ಎಲ್ಲವನ್ನೂ ತಿಳ್ಕೊಬೇಕು ಎಲ್ಲವೂ ಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ ಅಂತ ಇನ್ನು ತುಟಿಗಳು ತೆಳುವಾಗಿಯೂ ಮೃದುವಾಗಿಯೂ ಚಿಕ್ಕದಾಗಿದ್ದರೆ ಅವನು ಒಳ್ಳೆಯ ಭಾಷಣಕಾರನು ಒಳ್ಳೆಯ ವಾಗ್ಮೆಯು ವಿವೇಕಿಯು ಜ್ಞಾನಿಯೂ ಆಗಿರ್ತಾನೆ ಅವನು ಅಂತ ಇನ್ನು ತುಟಿ ಕೆಂಪಾಗಿ ದಪ್ಪವಾಗಿದ್ದರೆ ಅವನು ನಂಬಿಕಸ್ಥನು ಸದ್ಗುಣವಂತನು ಅವನು ಆಗುತ್ತಾನೆ ಇನ್ನು ಒಂದು ತುಟಿಯು ಮತ್ತೊಂದಕ್ಕಿಂತ ದಪ್ಪವಾಗಿದ್ದರೆ ಅದು ಅಲ್ಪ ಉಳ್ಳ ಜ್ಞಾನ ಆಗಿಬಿಡುತ್ತೆ ಅವನು ಜ್ಞಾನ ಸಂಪಾದನೆ ಮಾಡಿಕೊಳ್ಳುವಾಗ ನಿಧಾನವಾಗಿ ಅವನು ಜ್ಞಾನ ಸಂಪಾದನೆಯನ್ನು ಮಾಡ್ಕೋತಾನೆ ಹಾಗಾಗಿ ಈ ತುಟಿಯ ವಿಚಾರ ಬಹಳ ಮುಖ್ಯವಾಗಿರುತ್ತದೆ ತುಟಿಯು ಅಂದವಾಗಿದ್ದರೆ ಅವರ ಜ್ಞಾನವು ಅವರ ಬುದ್ಧಿಶಕ್ತಿಯು ಕೂಡ ಅತ್ಯಂತ ಅಂದವಾಗಿ ಒಳ್ಳೆಯ ವಿವೇಕ ವ್ಯಕ್ತಿ ವ್ಯಕ್ತಿಯಾಗೋದರಲ್ಲಿ ಯಾವ ಸಂದೇಹ ಕೂಡ ಇಲ್ಲಿ ಇರೋಲ್ಲ ಅಂತ ಇನ್ನು ಗದ್ದ ಈ ಗದ್ದ ಅಂತಕ್ಕಂಥದ್ದು ಅತ್ಯಂತ ಮುಖ್ಯವಾಗಿರತಕ್ಕಂಥ ಒಂದು ಅಂಗ ಅಂತ ಹೇಳ್ಬೋದು ಈ ಗದ್ದವು ವಿಶೇಷವಾಗಿ ಸ್ತ್ರೀಯರಲ್ಲಿ ಉದ್ದವಾಗಿದ್ದರೆ ಅವರಿಗೆ ಅತಿ ಬೇಗ ಕೋಪ ಬರುತ್ತೆ ಆದರೆ ಅದೃಷ್ಟ ಅಂತಕ್ಕಂಥದ್ದು ಸ್ವಲ್ಪ ನಿಧಾನವಾಗಿ ಅವರಿಗೆ ಕೈಗೂಡುತ್ತೆ ಆ ಗದ್ದ ಚಿಕ್ಕದಾಗಿದ್ದರೆ ಅವ್ರಿಗೆ ಕೋಪ ಬರುತ್ತೆ ಅವ್ರ ಕೋಪ ಬಂದರೆ ಏನು ಮಾಡೋಕ್ಕೂ ಅವರು ಯೋಚನೆ ಮಾಡಲ್ಲ ಇನ್ನು ಆ ಗದ್ದವು ದುಂಡಾಗಿ ತೆಳುವಾಗಿದ್ದರೆ ಅವರು ತುಂಬ ಬಾಯ ಬೀಳತಕ್ಕಂಥವರು ಧೈರ್ಯ ಕಡಿಮೆ ಇರುತ್ತೆ ಅವರಿಗೆ ಆದರೆ ಅವರು ಧೈರ್ಯವನ್ನು ಅಷ್ಟೇ ಅದರ ಧೈರ್ಯ ಕಡಿಮೆ ಇರ್ತದೆ ಅಂತ ಹೆಮ್ಮೆ ಪಡ್ತಾರೆ ಅಷ್ಟೇ ಅವರು ಇನ್ನು ಆ ಗದ್ದವು ಚೌಕಾಕಾರವಾಗಿದ್ದು ಇದ್ದರೆ ಅವರು ಧೈರ್ಯವಂತರು ಪುರುಷತ್ವವನ್ನು ನಂತರ ಶಾರೀರಿಕ ಶಕ್ತಿಯನ್ನು ಅವರು ಹೇಳ್ತಾರೆ ಅದು ತೋರಿಸುತ್ತೆ ಅದು ಅಂತ ಇನ್ನು ಗದ್ದವು ಸುಕ್ಕು ಸುಕ್ಕಾಗಿದ್ದರೆ ಅದು ಸಂತಾನ ನಿಧಾನ ಆಗುತ್ತೆ ಸಂತಾನಕ್ಕೆ ಅಡ್ಡಿಯಾಗುತ್ತೆ ಕೆಲವು ವೇಳೆ ನಪಂಸಕತ್ವ ಕಾಡಬಿಡುತ್ತೆ ಅಂತ ಇನ್ನು ಆ ಗದ್ದವು ವಕ್ರವಾಗಿದ್ದರೆ ಅವರು ನ್ಯಾಯ ಅನ್ನೋದನ್ನು ಮರೆತುಬಿಟ್ಟಿರ್ತಾರೆ ಅಂತ ಆದರೆ ಏನಾದರೂ ಆಗಲಿ ಎಲ್ಲ ಜನರು ನನ್ನ ಅಧೀನದಲ್ಲಿರಬೇಕು ಅನ್ನೋ ಒಂದು ಮನೋಭಾವನೆ ಅವರಲ್ಲಿ ಹೆಚ್ಚು ಇಚ್ಛೆ ಇರುತ್ತೆ ಅವರಿಗೆ ಆ ನೆರೆಹೊರ ಶತ್ರುಗಳಲ್ಲಿ ನಾನು ಹೆಮ್ಮೆಯನ್ನು ಪಡಬೇಕು ಅನ್ನೋ ಮನೋಭಾವನೆ ಅವರಲ್ಲಿ ಮನೆ ಮಾತಾಗಿರುತ್ತೆ ಅಂತ ಇನ್ನು ಅದೇ ರೀತಿಯಾಗಿ ಸ್ತ್ರೀಯರಲ್ಲಿ ಏನಾದರೂ ಗದ್ದವು ವಕ್ರವಾಗಿದ್ದರೆ ಕ್ರೂರವಾಗಿದ್ದರೆ ಅದು ಅಂದರೆ ಅವರ ಮನಸ್ಸು ಸ್ವಲ್ಪ ಕ್ರೂರಿ ಆಗ್ಬಿಡತ್ತೆ ಗದ್ದವು ವಕ್ರವಾಗಿದ್ದರೆ ಜಗಳ ಗಂಟರ ಅವರು ಆನಂತರ ಕೆಲವು ವೇಳೆ ತನಗೆ ಕೋಪ ಬಂದರೆ ತನ್ನ ಮಕ್ಕಳನ್ನು ಕೂಡ ದ್ವೇಷ ಮಾಡೋದ್ರಲ್ಲಿ ಅವರು ಮುಂದಾಗ್ಬಿಡ್ತಾರೆ ಗದ್ದವು ವಕ್ರವಕ್ರವಾಗಿದ್ದರೆ ಅಂತ ಹಾಗಾಗಿ ಮುಖಲಕ್ಷಣ ಎಷ್ಟು ಲಕ್ಷಣವಾಗಿರುತ್ತೋ ಅಷ್ಟು ಐಶ್ವರ್ಯವಂತರು ಅಷ್ಟು ಕೂಡ ಅವರು ಜೀವನದಲ್ಲಿ ಯಾವ ಎಲ್ಲ ಅಭಿವೃದ್ಧಿಗಳನ್ನು ಸಾಗಿಸ್ತಾರೆ ಎಲ್ಲ ಗ್ರಹಗಳು ಬಲವಾಗಿರುತ್ತವೆ ಇನ್ನು ಹೆಚ್ಚಿನ ಶಾಸ್ತ್ರದಲ್ಲಿ ಅಂಗಶಾಸ್ತ್ರವನ್ನು ಹಸ್ತರೇಖಾ ಶಾಸ್ತ್ರವನ್ನು ಮುಂದಿನ ಭಾಗದಲ್ಲಿ ನೋಡೋಣ ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ಸುರೇಶ ವಿ ನಮಸ್ತೆ